ಕಾಂಗ್ರೆಸ್ ಮಾಜಿ ಸಚಿವ ಯುಟಿ ಖಾದರ್ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ ಚಾಟ್ ಇಲ್ಲಿದೆ. ಮಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಸೋಲಿನ ಹಿಂದೆ ಖಾದರ್ ಕೈವಾಡ ಇದೆ. ಖಂಡಿತವಾಗಿಲ್ಲ, ನನಗೆ ಎಲ್ಲ ಕ್ಷೇತ್ರ ಗೆಲ್ಲಬೇಕನ್ನೋ ಆಸೆ, ಎಲ್ಲ ಕ್ಷೇತ್ರ ಗೆಲ್ಲಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡ್ತೇವೆ. ಉತ್ತರ ಕ್ಷೇತ್ರದ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಕೈ ತಪ್ಪಿಸೋದಕ್ಕೆ ಖಾದರ್ ಷಡ್ಯಂತ್ರ ಮಾಡ್ತಿದ್ದಾರೆ. ಟಿಕೆಟ್ ತಪ್ಪಿಸುವಷ್ಟು ದೊಡ್ಡ ನಾಯಕ ನಾನಾಗಲಿಲ್ಲ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿದ್ರೆ ನಿಮ್ಮ ವಿರುದ್ಧವೇ ಸ್ಪರ್ಧೆಗೆ ರೆಡಿ ಆಗ್ತಿದ್ದಾರಂತೆ. ಸರ್ವರಿಗೂ ಕೂಡ ಅವಕಾಶ ಇದೆ, ಜನ ತೀರ್ಮಾನ ಮಾಡ್ತಾರೆ. ಎಸ್ಡಿಪಿಐ ನಿಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸದಂತೆ ನೀವು ಕೈಕಾಲು ಹಿಡಿದವ್ರನ್ನ ತಡೆದಿದ್ದೀರಂತೆ. ಈ ಮಾತನ್ನು ಯಾರೂ ನಂಬುದಿಲ್ಲ. ಖಾದರ್ ಅವರು ಹಿಂದೂಗಳನ್ನ ಓಲೈಸಿಯೇ ತಮ್ಮ ಕ್ಷೇತ್ರದಲ್ಲಿ ಗೆಲ್ತಿದ್ದಾರೆ. ನಾನು ಎಲ್ಲ ಧರ್ಮದವರ ಎಲ್ಲ ಜನರ ಕೆಲಸ ಮಾಡಿಯೇ ಗೆಲ್ಲುದು. ಫಾಜಿಲ್ ಕೊಲೆಯಾದಾಗ ಗಟ್ಟಿ ಧ್ವನಿ ಮಾಡಿದ್ರಿ, ಪ್ರವೀಣ್ ಕೊಲೆಯ ಬಗ್ಗೆ ಬೀದಿಗಳಿಲ್ಲ. ಎಲ್ಲ ಕೊಲೆಯನ್ನು ಕೂಡ ನಾವು ಖಂಡಿಸ್ತೇವೆ. ಎಲ್ಲ ಪ್ರಾಣಗಳಿಗೂ ಕೂಡ ಮೌಲ್ಯ ಇದೆ. ಯಾವುದೇ ತಾರತಮ್ಯ ಮತ್ತು ಸಾವಿನ ಮನೆಯಲ್ಲಿ ಎಂದು ರಾಜ್ಯಕ್ಕೆ ಮಾಡುವುದಿಲ್ಲ. ಮಂಗಳೂರಿನಲ್ಲಿ ಹಿಂದೂಗಳಿಗೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯನ? ಕೆಲವೊಂದು ಅಧಿಕಾರಿ ಮತ್ತು ರಾಜಕಾರಣಿಗಳ ನಡತೆ ಜನರಿಗೆ ಅದನ್ನು ತೋರಿಸಿಕೊಟ್ಟಿದೆ. ಧನ್ಯವಾದ ಖಾದರ್ ಅವರೇ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.